ನಾರಾಯಣ ಗುರುಪೀಠ ವಿವೇಕಾನಂದ ನಾರಾಯಣ ಗುರುಪೀಠದಲ್ಲಿ ಈಗ ವಿಖ್ಯಾತ ಸ್ವಾಮೀಜಿಯವರನ್ನ ಪಟ್ಟಾಭಿಷೇಕ ಮಾಡಿ ಅಲ್ಲೇ ಕೆಲವು ತಿಂಗಳುಗಳು ಕಳೆದಿವೆ. ಆದರೆ ಸಮಾಜಕ್ಕೆ ನಾವೆಲ್ಲರಿಗೂ ಇಡೀ ಸಮಾಜ ಬಾಂಧವರಿಗೆ ತಿಳಿಸಿದ್ದೀವಿ, ನಮ್ಮ ಕರ್ನಾಟಕ ಪ್ರದೇಶ ಈಗ ಸಮಾಜಕ್ಕೆ ನಮ್ಮ ಸ್ವಾಮೀಜಿನ ನಾವು ಗುರುತಿಸಿರೋದ್ರಿಂದ ನೀವು ಅವರಿಗೆ ಸಹಕಾರ ಮಾಡಿ ಆ ಸ್ವಾಮೀಜಿ ಆಶೀರ್ವಾದ ಕೊಡಿ, ಎಲ್ಲ ನಮ್ಮ ಸಮಾಜ ಎಲ್ಲ ಒಂದಾಗಿ ಹೋಗೋಣ ಅಂತ ತಿಳಿಸಿದ್ದೀನಿ. ಈ ಮಧ್ಯದಲ್ಲಿ ಆಲ್ ಇಂಡಿಯಾ ಮಹಾಸಂಸ್ಥಾನ ಈಡಿಗ ಅಂತ ಅಂದ್ಬಿಟ್ಟು ನನಗೆ ತಿಳಿದಂಗೆ ಆಲ್ ಇಂಡಿಯಾ ಮಹಾಸಂಸ್ಥಾನ ಈಡಿಗ ಮಹಾಸಂಸ್ಥಾನ ಅನ್ನೋದು ಎಲ್ಲೂ ನನಗೆ ಗುರುತಿಸಿಲ್ಲ. ಇದೇ ನಾವು ಆಲ್ ಇಂಡಿಯಾದಲ್ಲಿ ಕೆಲವು ಇದು ಇವರೆಲ್ಲ ಬಂದು ನಮ್ಮ ಹತ್ರ ಮೀಟಿಂಗ್ ಎಲ್ಲ ಮಾಡಿ ಇದು ನಾವು ಆಲ್ ಇಂಡಿಯಾ ನಮ್ಮ ಸಮಾಜ ಒಂದು ಮಾಡಬೇಕು ಅಂತ ಹೇಳೋದು, ಅದು ಆ ವಿಷಯ ನಮ್ಗೆ ಗೊತ್ತಿಲ್ಲ. ನೀವು ಅವ್ರ ಹತ್ರನೇ ಮಾತಾಡಬೇಕಾಗುತ್ತೆ. ನಮ್ಮ ಸಮಾಜಕ್ಕೆ ವಿಖ್ಯಾತಾನಂದ ಸ್ವಾಮೀಜಿಯವ್ರನ್ನ ಸಮಾಜದ ಪೀಠಾಧಿಪತಿಯಾಗಿ ನಾವೆಲ್ಲ ಗುರುತಿಸಿ ಪೀಠಾಧಾರಣೆ ಮಾಡಿರೋದ್ರಿಂದ ಅವ್ರ ವಿನಃ ಬೇರೆ ಯಾರು ನಮ್ಮ ಸಮಾಜಕ್ಕೆ ಇದಿಲ್ಲ. ಆದರೆ ಅದೇ ನಮ್ಮ ತಾತ್ಕಳ ಇದು ಉಡುಪಿ ಡಿಸ್ಟಿಕ್ನಲ್ಲಿ ಉಡುಪಿ ಡಿಸ್ಟಿಕ್ ಅದು ನಮ್ಮ ರಾಮರ ಮಠ ಸ್ವಾಮೀಜಿ ಅಲ್ಲಿ ನಮ್ಮ ಸಮಾಜದ ಸ್ವಾಮಿಗಳವರು ನಾಮಕರಣಕ್ಕೆ ಇಲ್ಲಿಂದ ಮೊದಲು ನಮ್ಮ ಸಮಾಜದ ಪೀಠಾಧಿಪತಿಯಾಗಿ ರೇಣುಕಾನಂದ ಸ್ವಾಮೀಜಿಯವ್ರನ್ನ ಗುರುತಿಸಿದ್ದು ಕಾರಣಾಂತರದಿಂದ ಅವರು ಬೇರೆ ಹೋಗಿ ತೀರ್ಥಹಳ್ಳಿ ಒಳಗೆ ಒಂದು ಮಠ ಮಾಡಿ ಅವರು ಅಲ್ಲವರೇ. ಮತ್ತೆ ಇನ್ನೊಬ್ಬ ಸ್ವಾಮೀಜಿ ಬೆಳಗಾವಿನಲ್ಲಿ ಒಬ್ಬ ಸ್ವಾಮೀಜಿ ನಮ್ಮದ ನಾರಾಯಣ ಗುರುಪದ ದೀರ್ಘ ದೀಕ್ಷೆ ತಗೊಂಡು ಅಲ್ಲಿ ಒಬ್ಬರು ಸ್ವಾಮೀಜಿ ಇದು ಮಾಡ್ತಾವ್ರೆ. ಇದು ಬಿಟ್ಟು ಬೇರೆ ವಿಧ ನಮ್ಮ ಸಮಾಜದ ಸ್ವಾಮೀಜಿ ಯಾರು ನಮಗೆ ಗೊತ್ತಿಲ್ಲ. ಅದು ಅವರು ಬೇರೆ ಥರ ನಡ್ಕೊಂಡು ಮಾತಾಡಿಕೊಂಡ್ರೆ ನಾವು ಏನು ಅದಕ್ಕೆ ಸಂಬಂಧ ಇಲ್ಲ, ನಮ್ಮ ಸಮಾಜ ಅದಕ್ಕೆ ಸಂಬಂಧ ಇಲ್ಲ, ಅದಕ್ಕೆ ನಾವೇನು ಇದು ಮಾಡೋಕ್ಕಾಗಲ್ಲ. ಆದರೆ ನಮ್ಮ ಸಮಾಜದ ಹೆಸರು ಹೇಳ್ಕೊಂಡು ನಾನು ನಾರಾಯಣ ಗುರು ಹೆಸರು ಹೇಳ್ಕೊಂಡು ನಮ್ಮ ಸಮಾಜದ ಒಬ್ಬ ಗುರುಗೆ ಸ್ವಲ್ಪ ಧಕ್ಕೆ ತಂದಂಗೆ ಆಗುತ್ತೆ. ದಯವಿಟ್ಟು ಅವರು ನಾರಾಯಣ ಗುರು ಶಿಗಿರಿಲಿ ದಿಕ್ಕೆ ತಕ್ಕೊಂಡ ಆಗಿದ್ದರೆ ನಮಗೆ ಅಲ್ಲಿಂದ ಒಂದು ಸಮಾಜಕ್ಕೊಂದು ಮೆಸೇಜ್ ಕೊಟ್ಟರೆ ನಾವು ಶಿವಗಿರಿ ಒಳಗೆ ಅದನ್ನ ವಿಚಾರಿಸಿ ಅವನು ನಮ್ಮ ಸಮಾಜಕ್ಕೆ ಸ್ವಾಮೀಜಿ ಅಂತ ಆಕ್ಷೇಪ ಮಾಡ್ಕೊಳ್ತೀವಿ. ದಿಕ್ಕೆ ತಗೊಂಡಿದ್ರು ಇಲ್ಲ ಅಂತಂದರೆ ಅವರೇ ಅರ್ಥ ಮಾಡ್ಕೋಬೇಕು ನಮ್ಮ ಸಮಾಜದ ಸ್ವಾಮಿ ಅಲ್ಲ ಅಂತ. ಅವ್ರು ಇನ್ನು ಮುಂದೆ ಸಮಾಜದ ಹೆಸರೇ ಹೇಳ್ತೆ ಹೋಗ್ಬೇಕಾಗುತ್ತೆ. ನಾನು ಕೆಲವು ಪೇಪರ್ಗಳಲ್ಲಿ ವಾಟ್ಸಪ್ಗಳಲ್ಲಿ ನೋಡ್ತಾ ಇದ್ದೀನಿ, ನಮ್ಮ ಸಮಾಜದ ಹೆಸರು ಹೇಳ್ಕೊಂಡು ಅವರು ಈ ಥರ ಮಾಡ್ತಾ ಇರೋದ್ರಿಂದ ನೀವುಗಳು ಅದನ್ನು ಕ್ವಶನ್ ಮಾಡಿ ಅದರಲ್ಲೇನು ನಮ್ಮದೇನು ಅಬ್ಜೆಕ್ಷನ್ ಇಲ್ಲ. ಆದರೆ ನಮ್ಮ ಹಿರಿಯವರು ಸ್ಥಾಪನೆ ಮಾಡಿರೋ ಈ ಸಮಾಜ ಉತ್ತಮಪ್ಪ ಆಗಿರ್ಬೋದು, ವೆಂಕಟಮ್ಮಪ್ಪ ಆಗಿರ್ಬೋದು, ಎಚ್ ಆರ್ ಬಸವರಾಜಪ್ಪನವರಾಗಿರ್ಬೋದು, ದಾಸಪ್ಪನವರಾಗಿರ್ಬೋದು, ಜೆ ಪಿ ನಾರಾಯಣ ಸ್ವಾಮಿ ಆಗಿರ್ಬೋದು, ಇಲ್ಲಿವರೆಗೂ ನಾವು ಯಾವ ಪಕ್ಷದ ಪರವಾಗೂ ಒಂದು ದಿವಸ ನಾವು ಇದು ಮಾಡೋದು ಇಲ್ಲ. ಎಲ್ಲ ಪಕ್ಷನೂ ನಮಗೆ ಒಂದೇ ದೃಷ್ಟಿ, ಯಾವುದೇ ಪಾರ್ಟಿ ಆಗಿರಲಿ ಎಲ್ಲ ಪಾರ್ಟಿನೂ ನಮ್ಗೆ ಒಂದೇ ದೃಷ್ಟಿ. ಆದರೆ ಅದನ್ನು ನಮ್ಮ ಹೆಸರು ಹೇಳ್ಕೊಂಡು ಅವರು ಮಾಡ್ತಾ ಇರೋದ್ರಿಂದ ಅವ್ರಿಗೆ ಕ್ವಶನ್ನು ನೀವು ಮಾಡೋದಕ್ಕೆ ನಿಮ್ಗೆ ಅಧಿಕಾರ ಐತೆ. ನಾವು ಅವರಿಗೆ ನಮ್ಗೆ ಸಂಬಂಧ ಇಲ್ಲದ್ದು, ಅವ್ರೇನು ಬೇಕಾದ್ರೂ ಹೇಳ್ಕೊಳ್ಳಿ, ನಮ್ಗೆ ಸಂಬಂಧ ಇಲ್ಲದ್ದು ಅದಕ್ಕೆ ನಮಗೆ ನಾವ್ಯಾತಕ್ಕೆ ಅವ್ರ ಹತ್ರ ಹೋಗಿ ಕ್ವಶನ್ ಮಾಡಕ್ಕೆ ಹೋಗೋಣ. ನಾವು ಅದಕ್ಕೋಸ್ಕರ ಇದು ಮಾಡಿಲ್ಲ. ಯಾರ ಹೆಸರು ಗುರ್ತಿರ್ತಾರೋ ಅವ್ರು ಕೇಳ್ಬೋದು, ನೀವು ಕೇಳ್ಬೋದು. ಕೇರಳದಲ್ಲಿ ಇಳುವಾಸು ಅಂತ ಹಿಡುಗರನ್ನ ಕರೀತಾರೆ, ತಮಿಳ್ನಾಡಲ್ಲಿ ನಾಟಾರ್ನ ಹಿಡುಗರು ನಾಟಾರ್ ಅಂತ ಕರೀತಾರೆ, ತೆಲುಗು ದೇಶಂನಲ್ಲಿ ಗೌಡಾಸ್ ಅಂತ ಕರೀತಾರೆ. ಇದೇ ತರ ಆಲ್ ಇಂಡಿಯಾದಲ್ಲಿ ಇವರು ಆಲ್ ಇಂಡಿಯಾ ಮಹಾಸಂಸ್ಥಾನ ಅಂತ ಹಾಕೊಂಡಿರೋದ್ರಿಂದ
ಬೇರೆ ಸ್ಟೇಟ್ ನಲ್ಲಿ ಎಲ್ಲಿದ್ರು ಅವರು ಈಡಿಗ ಅಂತ ಅಂದ್ರೆ ಗುರುತಿಸಿಕೊಳ್ಳಿ, ಸುಮ್ಮನೆ ಬಂದು ನಮ್ಮ ಈಡಿಗ ಅಂತ ಅಂದ್ಬಿಟ್ಟು ಕರ್ನಾಟಕದಲ್ಲಿ ಹೇಳ್ಕೊಂಡು ಹೋದ್ರೆ ಅವ್ರಿಗೆ ಪ್ರಯೋಜನ ಇಲ್ಲ, ಅವ್ರ ಮಾ ಎಲ್ಲ ಬೂಟಾಟಿಗೆ ಅಂತ ನಾವು ತಿಳ್ಕೊಳ್ತೀನಿ. ಅದರಿಂದ ಸಮಾಜದ ಹೆಸರು ಹೇಳೋದು ತಪ್ಪು. ಅವರೇ ತಿಳ್ಕೊಳ್ಬೇಕು, ಒಬ್ಬ ಸ್ವಾಮೀಜಿ ಆಗಿ ತಿಳ್ಕೊಬೇಕು. ಸಮಾಜದ ಹೆಸರು ಹೇಳ್ಬೇಕಾದ್ರೆ ನಾವು ಆ ಸಮಾಜಕ್ಕೆ ಸಂಬಂಧನ, ಆ ಸಮಾಜದ ಮೆಂಬರ್ರ, ಆ ಸಮಾಜದಲ್ಲಿ ಹುಟ್ಟು ಬಂದಿದ್ದೀವ, ನಮ್ಮ ಪೂರ್ವದ ದಾರಿ ಏನು ಅನ್ನೋದು ಅವ್ರು ತಿಳ್ಕೊಂಡಿರ್ಬೇಕು. ನಾವು ಸ್ವಾಮೀಜಿಗೆ ಹೇಳೋಷ್ಟು ಕೆಪಾಸಿಟಿ ನಮಗಿಲ್ಲ. ಅವ್ರು ಎಲ್ಲಿಯವರೇ ಆಗಿರ್ಬೋದು, ಮಾ ಇಂಡಿಯಾದವರಾಗಿರ್ಬೋದು, ಡೆಲ್ಲಿಯವರಾಗಿರ್ಬೋದು, ಬಾಂಬೆದಾಗಿರ್ಬೋದು, ನಾವು ಅದನ್ನು ನಾವು ಯಾವ್ದಕ್ಕೆ ಕ್ವಶನ್ ಮಾಡಕ್ಕೆ ಹೋಗೋಣ. ಅವ್ರು ತಿಳ್ಕೊಬೇಕು. ಆಗ್ಲಿ, ತಾವ್ ಹೇಳುದು ಒಟ್ಟಾರೆ ಸಮಾಜ ಬಾಂಧವರು ಇದನ್ನ ಕ್ವಶನ್ ಮಾಡಿ. ನೀವು ಈಗ ಕುಲದಲ್ಲಿ ನಮ್ಮ ಸಮಾಜದ ಬಾಂಧವರಾಗಿರೋದ್ರಿಂದ ನಿಮಗೆ ರೈಟ್ ಐತೆ, ನೀವು ಕೇಳಿ. ಖಂಡಿತ ಕೇಳಕ್ ಪ್ರಯತ್ನ ಐತೆ. ಪ್ರತಿಯೊಬ್ಬ ಈಗ ಸಂಬಂಧವನ್ನು ಇಡೀ 40 ಲಕ್ಷ ಜನದೊಳಗೂ ನೀವು ಎಲ್ಲಾರು ಕೇಳ್ಬೋದು. ಎಲ್ಲರೂ ಅವ್ರಿಗೆ ಎಲ್ಲಿ ನೀವು ಈಡಿಗ ಸಮಾಜದಲ್ಲಿ ದೀಕ್ಷೆ ತಗೊಂಡಿದ್ದೀರಾ, ನಾರಾಯಣ ಗುರು ಹೆಸರಿಡ್ತಾ ಇದ್ದೀರಾ, ನಾರಾಯಣ ಗುರು ನಮ್ಮ ಗುರುಗಳಾಗಿರೋದ್ರಿಂದ ಆ ದೀಕ್ಷೆಯನ್ನು ನೀವು ತಗೊಂಡಿದ್ದೀರಾ, ನೀವು ತಗೊಂಡಿರೋದು ಅಲ್ಲೆಲ್ಲೋ ಒಂದು ಲಿಂಗಾಯತ ಸ್ವಾಮಿ ಮಟ್ಟದಲ್ಲಿ ದೀಕ್ಷೆ ತಗೊಂಡಿದ್ದೀರಾ, ದಯವಿಟ್ಟು ನೀವು ಯಾತಿಗೆ ಮಿಕ್ಸ್ ಮಾಡ್ತಾ ಇದ್ದೀರಾ, ಇವ್ರನ್ನ ಹೋಗೋದು ಅವ್ರನ್ನ ತೆಗೊಳ್ಳೋದು ಇದನ್ನೆಲ್ಲ ಯಾಕೆ ಮಾಡ್ತೀರಾ, ನಮ್ಮ ಸಮಾಜ ಇಲ್ಲಿಯವ್ರಿಗೆ ಯಾಕೆ ಹೆಸರುಗಳನ್ನ ತಗೊಂಡು ಅವ್ರನ್ನ ಡಿಗ್ರೇಡ್ ಮಾಡ್ತೀರಾ, ಅದನ್ನ ನೀವು ಕೇಳಕ್ಕೆ ಐತೆ. ಎಲ್ಲರೂ ಕೇಳ್ಬೋದು, ನಮ್ದೇನು ಅಬ್ಜೆಕ್ಷನ್ ಇಲ್ಲ. ನೀವು ಕೇಳೋದ್ರೆ ನಮ್ದೇನು ಅಬ್ಜೆಕ್ಷನ್ ಇಲ್ಲ. ಯಾವುದೇ ಸ್ವಾಮೀಜಿಗಳಾಗ್ಬೋದು, ತಮ್ಮ ಸ್ವಾಮೀಜಿ ಸ್ಥಾನನ ಕಾಪಾಡಬೇಕಾದ್ರೆ ಈಗ ತುಮಕೂರು ಸಿದ್ಧಗಂಗಾ ಸ್ವಾಮಿಗಳು ಇದೇ ನಮ್ಮ ಬೆಂಗಳೂರು ಕುಲಗ್ರ ನಮ್ಮ ಚುಂಚನಗಿರಿ ಸ್ವಾಮಿಗಳಾಗಿರ್ಬೋದು, ಮೈಸೂರು ಸ್ವಾಮಿಗಳಾಗಿರ್ಬೋದು, ನಾವು ಅವ್ರಿಗೆ ಇವತ್ತು ಅವ್ರನ್ನ ದೇವರು ಅಂತ ತಿಳ್ಕೊಂಡಿದ್ದೀವಿ, ದೇವಗಳು ಅಂತ ತಿಳ್ಕೊಂಡಿದ್ದೀವಿ. ಅವರು ಬೆಳೆಸುವಂತ ವಿದ್ಯಾರ್ಥಿಗಳನ್ನ, ಲಕ್ಷಾಂತರ ವಿದ್ಯಾರ್ಥಿಗಳನ್ನ, ಕೋಟ್ಯಾಂತರ ವಿದ್ಯಾರ್ಥಿಗಳು ವಿದ್ಯಾದಾನ ಮಾಡೋದೇ, ಸಮಾಜದಲ್ಲಿ ಅನುದಾನ ಮಾಡೋದೇ ಅಂತ ಸ್ವಾಮೀಜಿಗಳ ಹೆಸರು. ಅವರು ಸ್ವಾಮೀಜಿಗಳು, ಅವರು ಸಮಾಜದ ಸ್ವಾಮೀಜಿಗಳು. ಅವ್ರು ಹೇಳೋದಕ್ಕೆ ನಮಗೆ ಅವ್ರ ಕಾಲದ ಧೂಳಿಗೂ ನಮ್ಗೆ ಸಂಬಂಧ ಇಲ್ಲ. ಅವ್ರ ಮಾರ್ಗದರ್ಶನದಲ್ಲಿ ನಾವು ಹೋಗ್ತಾ ಇದ್ದೀವಿ. ಎಲ್ಲ ಉಪ್ಪಿ ಸ್ವಾಮಿಗಳಾಗಿರ್ಬೋದು, ಇವರೆಲ್ಲರೂ ನಮಗೆ ಸ್ವಾಮೀಜಿಗಳು ಅಂತ ಆ ಸ್ಥಾನದಲ್ಲಿ ಇರೋರು. ಸುಮ್ಮನೆ ಎಲ್ಲ ಇವರು ಬಂದು ಸ್ವಾಮೀಜಿಗಳು ಅಂತಂದ್ರೆ ನಾವು ಅದಕ್ಕೆಲ್ಲ ನಾವು ರಿಪ್ಲೈ ಕೊಡೋಕೆ ನಮ್ಗೆ ಕೆಪಾಸಿಟಿ ಇಲ್ಲ, ಯೋಗ್ಯತೆನೂ ಇಲ್ಲ. ನಾವು ಸಮಾಜದ ಸೇವೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಈ ಸಮಾಜದ ಸೇವೆ ಅದು ಮುಖ್ಯ ನಮಗೆ. ಈ ಸಮಾಜ ಬಾಂಧವರು ಇದನ್ನೆಲ್ಲ ಕ್ವಶನ್ ಮಾಡೋ ರೈಟ್ ಐತೆ, ನೀವು ಮಾಡ್ಬೋದು ಅಂತ ಹೇಳಿ ಇವಾಗ ನಮ್ಮ ಸಮಾಜಕ್ಕೆ ತಿಳಿಸ್ತಾ ಇದ್ದೀವಿ.